ಹಾಯ್ ಗೈಸ್ ಕೋವಿಡ್ ನೈನ್ಟೀನ್ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರ ಸಹಾಯಧನ ಐದು ಸಾವಿರ ಪಡೆಯಲು ಬೇಕಾಗಿರುವ ದಾಖಲಾತಿಗಳು ಯಾಕಂದರೆ ನಮ್ಮ ಭಾರತ ಸರ್ಕಾರವು ಈ ಕೋವಿಡ್ ನೈನ್ಟೀನ್ ರೋಗದಿಂದ ಎಲ್ಲ ಕಾರ್ಮಿಕರು ಡ್ರೈವರ್ ಚಾಲಕರು ಕೆಲಸವನ್ನು ಕಳೆದುಕೊಂಡು ಮನೆಯಲ್ಲಿ ಕುಳಿತುಕೊಳ್ಳುವಂಥ ಸಂದರ್ಭ ಬಂದಿತ್ತು ಹಾಗಾಗಿ ಭಾರತ ಸರ್ಕಾರ ಇವರೆಲ್ಲರ ಒಂದು ಜೀವನಕ್ಕೆ ಆಧಾರವಾಗಲಿಕ್ಕೆ ಎಲ್ಲರ ಅಕೌಂಟಿಗೆ ಒಂದು ಐದು ಸಾವಿರ ಅಕೌಂಟ್ ಐದು ಸಾವಿರ ರೂಪಾಯಿಯನ್ನು ಹಾಕುವುದಕ್ಕೆ ಭಾರತ ಸರ್ಕಾರವು ಮುಂದೆ ಬಂದಿದೆ ಹಾಗಾಗಿ ಐದು ಸಾವಿರ ರೂಪಾಯಿ ನಿಮಗೆ ಬೇಕು ಅಂದರೆ ಈ ಕೆಳಗಿರುವ ಎಲ್ಲ ಬೇಕಾಗಿರುವ ದಾಖಲಾತಿಗಳು ಅನ್ನು ನೀವು ಕೊಡಲೇಬೇಕು ಆಗ ಮಾತ್ರ ನಿಮ್ಮ ಸೀದಾ ನಿಮ್ಮ ಬ್ಯಾಂಕಿನ ಖಾತೆಗೆ ಬಂದು ಐದು ಸಾವಿರ ರೂಪಾಯಿ ಜಮಾ ಆಗುತ್ತೆ ಏನೆಲ್ಲ ಬೇಕಾಗುತ್ತೆ ನೋಡಿ ಚಾಲನಾ ಪರವಾನಿಗೆ ಪತ್ರದ ಸಂಖ್ಯೆ ಬೇಕು ಮೊದಲು ಚಾಲನಾ ಪರವಾನಿಗೆ ಪತ್ರದ ಸಂಖ್ಯೆ ನಿಮಗೆ ಬೇಕು ಹೌದಾ ನೋಡಿ ಆಟೋ ರಿಕ್ಷಾ ಚಾಲಕರು ಹಾಗೂ ಲಾರಿ ಚಾಲಕರಿಗೆ ಗಮನದಲ್ಲಿಟ್ಟು ಕೇಳಿ ಚಾಲನಾ ಪರವಾನಗಿ ಪತ್ರದ ಸಂಖ್ಯೆ ಬೇಕೇ ಬೇಕು ನಿಮಗೆ ಐದು ಸಾವಿರ ನಿಮ್ಮ ಖಾತೆಗೆ ಬಂದು ಬೀಳಬೇಕಂದ್ರೆ ಚಾಲನಾ ಪರವಾನಗಿ ಪತ್ರದ ಸಂಖ್ಯೆ ಬೇಕು ಬ್ಯಾಡ್ಜ್ ಸಂಖ್ಯೆ ಕೇಳ್ತಾರೆ ಬ್ಯಾಡ್ಜ್ ಸಂಖ್ಯೆ ಬೇಕೇ ಬೇಕಾಗುತ್ತೆ ಬ್ಯಾಡ್ಜ್ ಸಂಖ್ಯೆ ಕಡ್ಡಾಯವಾಗಿ ಕೊಡಲೇಬೇಕು ಹಾಗೆ ನೆಕ್ಸ್ಟು ನೆಕ್ಸ್ಟು ಏನಪ್ಪ ಅಂದರೆ ನಿಮಗೆ ಇಲ್ಲಿ ಚಾಲನಾ ಪರವಾನಿಗೆ ಪತ್ರದ ಅವಧಿ ನಿಮಗೆ ಬೇಕೇ ಬೇಕಾಗುತ್ತೆ ಹಾಗೆ ನೆಕ್ಸ್ಟು ಏನು ಬೇಕಂದರೆ ಆಧಾರ ಸಂಖ್ಯೆ ಬೇಕು ನಿಮಗೆ ಆಧಾರ ಸಂಖ್ಯೆ ಬೇಕೇ ಬೇಕು ನಿಮಗೆ ಆಧಾರ ಸಂಖ್ಯೆ ಇದ್ದರೆ ನಿಮಗೆ ಒಳ್ಳೆಯದು ಇದನ್ನು ಕೊಡಲೇಬೇಕು ಕಡ್ಡಾಯವಾಗಿ ಚಾಲಕರ ಬ್ಯಾಂಕ್ ಖಾತೆಗೆ ಖಾತೆಯ ಸಂಖ್ಯೆ ಬೇಕಾಗುತ್ತೆ ಓಕೆ ಚಾಲಕರ ಬ್ಯಾಂಕ್ ಖಾತೆಗೆ ನಿಮಗೆ ಯಾವ ಬ್ಯಾಂಕಿಗೆ ಹಣ ಬಂದು ಬೀಳಬೇಕು ನೋಡಿ ಆ ಖಾತೆಯ ಸಂಖ್ಯೆಯನ್ನು ಕೊಡಬೇಕು ನೀವು ನೆಕ್ಸ್ಟ್ ಬ್ಯಾಂಕಿನ ಐ ಎಫ್ ಸಿ ಕೋಡ್ ನಂಬರ್ ಬರಬೇಕು ಐ ಎಫ್ ಎಸ್ ಸಿ ಕೋಡ್ ನಂಬರ್ ನೀವು ಕೊಡಲೇಬೇಕು ನೆಕ್ಸ್ಟು ಬ್ಯಾಂಕಿನ ಎಮ್ ಐ ಇ ಆರ್ ಕೋಡ್ ನಂಬರ್ ಕೊಡಬೇಕು ಎಮ್ ಐ ಇ ಆರ್ ಕೋಡ್ ನಂಬರ್ ಕೊಡಬೇಕು ಎಮ್ ಐ ಇ ಆರ್ ಕೋಡ್ ನಂಬರ್ ನಿಮ್ಮ ಪಾಸ್ಬುಕ್ಕಲ್ಲಿ ಮುಂದಿನ ಪೇಜಲ್ಲೇ ಫಸ್ಟ್ ಫ್ರಂಟ್ ಪೇಜಲ್ಲಿರುತ್ತೆ ಆ ನಂಬರ್ ಕೊಡಬೇಕು ನೆಕ್ಸ್ಟು ಕೊನೆಯದಾಗಿ ಚಾಲಕರು ಚಲಾಯಿಸುತ್ತಿರುವ ವಾಹನದ ಸಂಖ್ಯೆ ಕೊಡಬೇಕು ಚಾಲಕರು ಚಲಾಯಿಸುತ್ತಿರುವ ವಾಹನ ಸಂಖ್ಯೆ ನಿಮಗೆ ಕೊಡಲೇಬೇಕಾಗತ್ತೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಇವಾಗ ಹಾಗೆ ಮುಂದೆ ಹೋಗ್ತಾ 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 ನೆಕ್ಸ್ಟು ಏನಾಗುತ್ತಪ್ಪ ಅಂದರೆ ನೆಕ್ಸ್ಟು ಇಲ್ಲಿ ಇನ್ನೊಂದೇನಪ್ಪ ಅಂದರೆ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತೊಂಬತ್ತರಂದು ಚಾಲನೆ ಪರವಾನಗಿ ಪ ಪ್ರಮಾಣಪತ್ರ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಸುಸ್ಥಿತಿ ಪ್ರಮಾಣಪತ್ರ ಹೊಂದಿದ್ದ ವಾಹನಗಳಿಗೆ ಮಾತ್ರ ಅನ್ವಯಿಸತಕ್ಕದ್ದು ಇಲ್ಲಿ ಮುಖ್ಯವಾಗಿ ದಿನಾಂಕ ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತರಂದು ಚಾಲ್ತಿಯಲ್ಲಿದ್ದ ಚಾಲಕರ ಪರವಾನಗಿ ಸಂಖ್ಯೆಗಿಂತ ಹೆಚ್ಚು ಫಲಾನುಭವಿಗಳಿಲ್ಲದಂತೆ ಖಚಿತಪಡಿಸಿಕೊಳ್ಳತಕ್ಕದ್ದು ಇಲ್ಲಿ ಆಧಾರ್ ಕಾರ್ಡ್ ಚಾಲನಾ ಪರವಾನಗಿ ವಾಹನ ಆಧಾರ್ ಕಾರ್ಡ್ ಚಾಲನಾ ಪರವಾನಗಿ ವಾಹನ ನೋಂದಣಿ ಸಂಖ್ಯೆ ಮೂರು ಅಂಶಗಳು ಎಲ್ಲ ಪನವಿಗಳಿಗೆ ಅನನ್ಯವಾಗಿರುವುದು ಕಡ್ಡಾಯವಾಗಿರತಕ್ಕದ್ದು ಇಲ್ಲಿ ಆಟೋ ಮತ್ತು ಚಾ ಟ್ಯಾಕ್ಸಿ ಚಾಲಕರಿಗೆ ಮಾತ್ರ ಅನ್ವಯವಾಗತಕ್ಕದ್ದು ಇದು ಆಟೋ ಮತ್ತು ಯಾರಿಗೆ ಟ್ಯಾಕ್ಸಿ ಚಾಲಕರಿಗೆ ಮಾತ್ರ ಅನ್ವಯ ಆಗುತ್ತೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಮಾತ್ರ ಅನ್ವಯ ಆಗತಕ್ಕದ್ದು ಮ್ಯಾಕ್ಸಿ ಕ್ಯಾಬ್ಗಳಿಗೆ ಅನ್ವಯಿಸುವುದಿಲ್ಲ ಯಾವುದೇ ರೀತಿ ಪರಿಹಾರ ಧನವು ಕೇವಲ ಅಸಜ್ಞಾಪತ್ರವನ್ನು ಹೊಂದಿರುವ ಹಾಗೂ ಅಗತ್ಯವಿರುವ ಇರುವ ಚಾಲಕರ ಬ್ಯಾಂಕ್ ಖಾತೆಗೆ ಡಿ ಬಿ ಟಿ ಮುಖಾಂತರವೇ ಸಮುದಾಯವಾಗಬೇಕು ನೋಡಿ ಡಿ ಬಿ ಟಿ ಮುಖಾಂತರವೇ ಸಂದಾಯವಾಗಬೇಕು ಅನ್ನೋ ಒಂದು ಷರತ್ತುಬದ್ಧವಾಗಿದೆ ನೆಕ್ಸ್ಟು ಇಲ್ಲಿ ಅನನ್ಯವಾಗಿ ಲಿಂಕ್ ಆಗಿರುವ ಬಗ್ಗೆ ಗಮನಹರಿಸಿ ಸಂದಾಯವಾದಲ್ಲಿ ಕೆಲವೊಂದು ಮಾಲೀಕರು ಹೆಚ್ಚಿನ ಸಂಖ್ಯೆಯ ಆಟೋ ಟ್ಯಾಕ್ಸಿಗಳನ್ನು ಹೊಂದಿದ್ದು ಅವರಿಗೆ ಪರಿಹಾರ ಧನ ಸಂದಾಯವಾದಲ್ಲಿ ಜೀವನ ನಿರ್ವಹಣೆಯ ನಿರ್ವಹಣೆಯನ್ನು ಎದುರಿಸುತ್ತಿರುವ ಚಾಲಕರಿಗೆ ಸಿಗದಂತೆ ಆಗುತ್ತದೆ ಆದ್ದರಿಂದ ಡುಪ್ಲಿಕೇಶನ್ ಅಥವಾ ಡಬಲ್ ಪೇಮೆಂಟ್ ಆಗದಂತೆ ಅವರುಗಳು ಆಧಾರ ಪ್ಯಾನ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಅನನ್ಯವಾಗಿ ಲಿಂಕ್ ಆಗಿರೋ ಬಗ್ಗೆ ಗಮನ ಹರಿಸಬೇಕು ನೀವು ಓಕೆ ಈ ಹಂತದಲ್ಲಿ ಸರ್ಕಾರ ಮತ್ತು ಫಲಾನುಭವಿಗಳು ನೇರ ಸಂಪರ್ಕವಿರತಕ್ಕದ್ದು ಯಾವುದೇ ಮಧ್ಯಂತರ ಸಂಪರ್ಕ ಇರಬಾರದು ಅಂತ ಕಂಡೀಷನ್ ಆಗಿ ನಿಮಗೆ ಕೊಟ್ಟಿದ್ದಾರೆ ನೆಕ್ಸ್ಟು ಈ ರೀತಿಯಲ್ಲಿ ನಿಮಗೆ ಕೊಟ್ಟಿದ್ದಾರೆ ಈ ವೆಚ್ಚವನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಅಧ್ಯಾಯವಾದ ಲೆಕ್ಕ ಸೇರಿಸಿಕೆ ಮೂವತ್ತು ಮೂರು ಸಾವಿರದ ಐವತ್ತೈದು ಎಂಟುನೂರು ಹದಿನೈದು ಅಡಿಯಲ್ಲಿ ಒದಗಿಸಿರುವ ರೂಪಾಯಿ ಇಪ್ಪತ್ತು ಕೋಟಿಗಳ ಅಡಿಯಲ್ಲಿ ಭರಿಸಲು ಸೂಚಿಸಲಾಗಿದೆ ಗೊಂದಲಕ್ಕೆ ರಾಜ್ಯ ಸರ್ಕಾರ ತೆರೆ ಎಳೆದಿದೆ ಯಾವುದೇ ರೀತಿ ಗೊಂದಲ ಪಡಬೇಕಂತಿಲ್ಲ ನೀವು ಆರಾಮಾಗಿ ಎಲ್ಲ ನಾ ಹೇಳಿದಂಥ ಎಲ್ಲ ಡಾಕ್ಯುಮೆಂಟ್ಸಲ್ಲಿ ಕೊಟ್ಟಲ್ಲಿ ನಿಮ್ಮ ಖಾತೆಗೆ ಐದು ಸಾವಿರ ರೂಪಾಯಿ ಹಣ ಬಂದು ಸೇರಲಿದೆ ದಯವಿಟ್ಟು ಹಾಗೆ ಯಾವುದೇ ರೀತಿ ಭಯ ಪಡಬೇಕಂತಿಲ್ಲ ಹಾಗೆ ಟೀಚ್ ಆರ್ ಕೆ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಟೀಚ್ ಆರ್ ಕೆ ಕನ್ನಡ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು